बिजनेस मत ट्रांजैक्शन रूल्स प्रकार चीफ मिनिस्टर के सरकार नड़ीवंत कार्यक्रम अनुष्ठान डिपार्टमेंट मंत्री कूड़ा अस्टे जवाबारी ना ओपर हिन्ले स्वल्प ना अर्थम कोविड बंद वर्ष ಯಾವುದೇ ಕಾಮಗಾರಿ ಆಗಿಲ್ಲ ಫ್ಲಡ್ ಬಂದರೂ ಕೂಡ ಇನ್ನಷ್ಟು ಕಾಮಗಾರಿ ಬೇಕು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಅಸೆಂಬ್ಲಿಯಲ್ಲಿ ಶಾಸಕರಲ್ಲಿ ಸುಮಾರು ಒಂದು ವರ್ಷದಿಂದ ಕೂಗಿದೆ ಅದು ಏನು ಸಹಾಯ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ಹಣಕಾಸಿನ ಒಂದು ಪರಿಸ್ಥಿತಿ ಬಹಳಷ್ಟು ಕಷ್ಟಕರ ಇದ್ದಿದ್ದರಿಂದ ಏನು ಸಹಾಯ ಮಾಡೋಕ್ಕಾಗಲಿಲ್ಲ ಆದರೆ ಕಳೆದ 4-5 ತಿಂಗಳಿಂದ ವಿಶೇಷವಾಗಿ ಅಕ್ಟೋಬರಿಂದ ನವೆಂಬರಿಂದ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ನಮ್ಮ ಆರ್ಥಿಕತೆ ಸ್ವಲ್ಪ ಚೇತರಿಕೆ ಆಗಿದೆ ಮತ್ತು ವರ್ಷದ ಕೊನೆಗೆ ಕಮಿಟೆಡ್ ಎಕ್ಸ್ಪೆಂಡಿಚರನ್ನು ಗಮನಿಸಿ ಇದಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಹಲವಾರು ಶಾಸಕರು ಬಂದು ವೈಯಕ್ತಿಕ ಮತ್ತು ಗುಂಪಲ್ಲಿ ಬಂದು ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರಿಗೆ ಅದರ ಅಗತ್ಯತೆ ಅನುಗುಣವಾಗಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹಣಕಾಸಿನ ಸಚಿವರು ಕೂಡ ಯಡಿಯೂರಪ್ಪನವರು ನಮ್ಮರಿಗೆ ಹೀಗಾಗಿ ಹಣಕಾಸಿನ ಮಂಜೂರಾತಿ ಮಾಡುವಂಥದ್ದೇ ಸನ್ಮಾನ್ಯ ಮುಖ್ಯಮಂತ್ರಿ ಅದನ್ನು ಮಂಜೂರಾತಿ ಮಾಡಿದ್ದಾರೆ ಅದು ಆದೇಶವೂ ಕೂಡ ಈಗ ಇದರಲ್ಲಿ ಸನ್ಮಾನ್ಯ ಈಶ್ವರಪ್ಪನವ್ರಿಗೆ ಅವರ ಇಲಾಖೆಯಲ್ಲಿ ಏನಾದರೂ ಆಕ್ಷೇಪಗಳಿದ್ದರೆ ಖಂಡಿತವಾಗಿಯೂ ಅವರು ಮುಖ್ಯಮಂತ್ರಿಗಳ ಜೊತೆಗೆ ಬಂದು ಚರ್ಚೆ ಮಾಡಿ ಬಗೆಹರಿಸ್ಕೋಬೇಕಾಗ ಗವರ್ನರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಡ್ವೈಸ್ ಮೇಲೆ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಈ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ಇರೋದ್ರಿಂದ ಇದನ್ನು ನಮ್ಮ ಸರ್ಕಾರದ ಒಳಗಡೆನೆ ಇದನ್ನು ಬಗೆಹರಿಸ್ಕೋಬೇಕು ರಾಜ್ಯಪಾಲರ ಅಂಗಳಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಸೂಕ್ತ ಅಲ್ಲ ಇವತ್ತು ಏನು ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಅದು ಪಕ್ಷದ ಒಂದು ಆಂತರಿಕ ವಿಚಾರಗಳನ್ನು ಪಕ್ಷದ ಒಂದು 4 ಗೋಡೆಗಳ ಮಧ್ಯೆನೇ ತೀರ್ಮಾನ ಆಗಬೇಕಾಗಿದೆ ಸರ್ಕಾರ ಮತ್ತು ಪಕ್ಷ ಸರ್ಕಾರದ ವಿಚಾರಗಳನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡುವಂಥದ್ದು ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥದ್ದು ಯಾಕಂದರೆ ಅವರ ನಾಯಕತ್ವವನ್ನು ನಾವು ಒಪ್ಕೊಂಡಿದ್ದೀವಿ ಆ ನಾಯಕತ್ವದ ಅಡಿಯಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ ಆ ದೃಷ್ಟಿಯಿಂದ ಇದನ್ನು ಮುಖ್ಯಮಂತ್ರಿಗಳ ಒಂದು ಜೊತೆ ಚರ್ಚೆ ಮಾಡಿ 4 ಗೋಡೆಗಳ ಮಧ್ಯೆ ತೀರ್ಮಾನ ಮಾಡಬೇಕು ಇದು ಬಿಜೆಪಿಯ ಸಂಸ್ಕೃತಿ ಅಂತ ನನಗೆ ಅನಿಸ್ತದೆ ಆ ದೃಷ್ಟಿಯಿಂದ ಇವತ್ತೇನು ಬೆಳವಣಿಗೆ ಆಗಿದೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಇದು ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ ನಮ್ಮನ್ನು ಹೇಗೆ ನಾಮಿನೇಟ್ ಮಾಡ್ತಾರೆ ಅದೇ ರೀತಿ ಶಾಸಕರು ಬಂದು ಹಲವಾರು ಸುಮಾರು 70 ಶಾಸಕರು ಮೊನ್ನೆ ಬಂದು ಭಾಳಷ್ಟು ಮನವಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಅಭಿವೃದ್ಧಿಗೆ ಹಣ ಕೊಡುವಂಥದ್ದು ಫೈನಾನ್ಸ್ ಮಿನಿಸ್ಟರ್ ಆಗಿ ಮುಖ್ಯಮಂತ್ರಿಗಳಾಗಿ ಅವರಿಗೆ ಅಧಿಕಾರ ಇರುತ್ತೆ ಅದನ್ನು ಅವ್ರು ಮಾಡಿದ್ದಾರೆ ಇದರಲ್ಲಿ ತಪ್ಪು ಹುಡುಕುವಂಥದ್ದು ಒಳ್ಳೆಯದಲ್ಲ ಮತ್ತು ಏನಾದರೂ ಅವರಿಗೆ ಆ ಥರ ಅಭಿಪ್ರಾಯ ಭೇದ ಇದ್ದರೆ ಅಭಿಪ್ರಾಯ ಭೇದ ಇರೋದು ಸರ್ವೇ ಸಾಮಾನ್ಯ ಅದನ್ನು ಬಂದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿಕೊಂಡಿದ್ರು ಒಳ್ಳೆಯದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಹಿರಿಯ ಸಚಿವರಾದಂಥ ಕೆ ಎಸ್ ಈಶ್ವರಪ್ಪನವರು ಇವತ್ತು ತಮಗೆ ಇಲಾಖೆಯಲ್ಲಿ ಮುಖ್ಯಮಂತ್ರಿಗಳು ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ ತಮ್ಮನ್ನು ಕೇಳದೇ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅಂಥೇಳಿ ಆರೋಪವನ್ನು ರಾಜ್ಯಪಾಲರಿಗೆ ಕಳಿಸಿದ್ದು ತಿಳಿದು ಬಂದಿದೆ ಅವರು ಹಿರಿಯ ಸಚಿವರು ಅವರು ನಮಗೆಲ್ಲ ಮಾರ್ಗದರ್ಶಕರಾಗಿರಬೇಕು ಏನೇ ವಿಷಯಗಳಿದ್ದರೆ ಸಂಪುಟ ಸಭೆಯಲ್ಲಿ ಆಯಿತು ಅಥವಾ ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡು 4 ಗೋಡೆಗಳ ಮಧ್ಯೆ ನಾವು ಈ ವಿಷಯಗಳನ್ನು ಚರ್ಚೆ ಮಾಡಬೇಕೇ ಹೊರತು ಇದನ್ನು ರಾಜ್ಯಪಾಲರ ಅಂಗಳಕ್ಕೆ ಒಯ್ದು ಅದನ್ನು ಜಗಜ್ಜಾಹೀರು ಮಾಡೋದು ಸರ್ಕಾರಕ್ಕೆ ಮುಜುಗರ ತರುವಂಥ ವಿಷಯ ಅದು ಸರಿಯಲ್ಲ ಅದು ಅವರಿಗೆ ಶೋಭೆ ತರುವಂಥದ್ದಲ್ಲ ಇದನ್ನು ಅವರು ಏನೇ ವಿಷಯಗಳಿದ್ರು ಕೂಡ ಮುಖ್ಯಮಂತ್ರಿಗಳು ತರಬೇಕು ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರು ಕೂಡ ಅವರೇ ಆಗಿರೋದ್ರಿಂದ ಹಣಕಾಸನ್ನು ಬಿಡುಗಡೆ ಮಾಡುವಂಥ ಪರಮಾಧಿಕಾರ ಮತ್ತು ಎಲ್ಲ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೇಲೆ ಅಧಿಕಾರವನ್ನು ಮುಖ್ಯಮಂತ್ರಿಗಳು ಹೊಂದಿರ್ತಾರೆ ಅದು ಏನೇ ವಿಷಯಗಳು ಬಂದರೂ ಕೂಡ ಅದನ್ನು ಚರ್ಚೆ ಮಾಡಿ ಬಗೆಹರಿಸ್ಕೋಬೇಕೇ ಹೊರತು ಈ ರೀತಿ ಹೋಗಿ ರಾಜ್ಯಪಾಲರಿಗೆ
ದೂರನ್ನು ಕೊಡೋದು ಸರಿಯಲ್ಲ ಮತ್ತು ಮುಖ್ಯಮಂತ್ರಿಗಳನ್ನು ಅಪರಾಧಿ ಸ್ಥಾನದಲ್ಲಿ ನೋಡುವಂಥ ಕಣ್ಣುಗಳಿಗೆ ಆಹಾರ ಮಾಡುವಂಥ ಕೆಲಸ ಇದು ಒಳ್ಳೆಯದಲ್ಲ ಅಂತೇಳಿ ನನ್ನ ಭಾವನೆ ಮುಖ್ಯಮಂತ್ರಿಗಳು ಇಂಥ ಕೋವಿಡ್ ಸಮಯದಲ್ಲಿ ಕೂಡ ಆಡಳಿತವನ್ನು ಬಹಳ ಬಿಗಿ ಹಿಡಿತದಲ್ಲಿ ಇಟ್ಕೊಂಡು ಆಡಳಿತ ಸುಗಮ ರೀತಿಯಲ್ಲಿ ನಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೋವಿಡ್ನಲ್ಲಿ ಅವರು ನಿಭಾಯಿಸಿದಂಥ ಕೆಲಸಗಳು ರಾಷ್ಟ್ರಾದ್ಯಂತ ಮೆಚ್ಚುಗೆಗೆ ಪಾತ್ರರಾಗಿದೆ ಇವತ್ತು ಶಾಸಕರು ಅನುದಾನವನ್ನು ಕೇಳಿದಾಗ ಮುಖ್ಯಮಂತ್ರಿಗಳು ಕೊಡೋದು ಅವರ ಕರ್ತವ್ಯ ಅದನ್ನು ಅವರು ಮಾಡಿದ್ದಾರೆ ಹೊರತು ಬೇರೆ ಯಾವ ವಿಷಯಗಳಿಲ್ಲ ಅವರು ಮಾಡಿದ್ದು ಸರಿಯಲ್ಲ ಅಂತ ನನ್ನ ಭಾವನೆ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಹಿರಿಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರಪ್ಪನವರು ನಿನ್ನೆ ಬರೆದಂಥ ಪತ್ರವನ್ನು ನಾನು ಕೂಡ ನೋಡಿದ್ದೀನಿ ರಾಜ್ಯಪಾಲರಿಗೆ ನಾವೆಲ್ಲ ಕೂಡ ಮಾನ್ಯ ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿ ನಾವೆಲ್ಲ ಸಚಿವರು ಸಹೋದ್ಯೋಗಿಗಳು ಆದರೆ ಇವತ್ತು ಸಚಿವ ಸಂಪುಟ ಮಾನ್ಯ ಯಡಿಯೂರಪ್ಪನವರ ಸಚಿವ ಸಂಪುಟ ಇದು ನಮ್ಮ ಅಗ್ರಮಾನ್ಯ ನಾಯಕರು ಯಡಿಯೂರಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳು ಇದು ಹೈಕಮಾಂಡ್ ಮತ್ತು ನಮ್ಮ ಬಿಜೆಪಿಯ ಎಲ್ಲ ಶಾಸಕರುಗಳು ಸೇರಿ ಸರ್ವಾನುಮತದಿಂದ ಆಯ್ಕೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಆ ಕುರ್ಚಿಯಲ್ಲಿ ನಾವು ಕುಂಡಿರಿಸಿದ್ದೀವಿ ಹಾಗಾಗಿ ಇವತ್ತು ಕೆಲವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ರೀತಿಯ ಅಧಿಕಾರ ಕೂಡ ಇದೆ ಅನ್ನೋದು ನಮಗೆಲ್ಲ ಕೂಡ ಗೊತ್ತಿರತಕ್ಕಂಥದ್ದು ಯಾವುದೇ ಇಲಾಖೆಯ ಫೈಲನ್ನು ಕೂಡ ಅವರು ತರಿಸ್ಕೋಬೋದು ಆ ಒಂದು ಸಚಿವರ ಏನು ಗಮನಕ್ಕೂ ಕೊಡ್ಬೋದು ಅಥವಾ ಅವರು ಯಾವುದು ಭಾಳ ಅವಶ್ಯಕತೆ ಇದೆ ಜರೂರಾಗಿದೆ ತಕ್ಷಣ ಅದನ್ನು ಅನುದಾನ ಬಿಡುಗಡೆ ಮಾಡಬೇಕು ಅನ್ನುವಂತಹ ಅವಶ್ಯಕತೆ ಇದ್ದರೆ ಅವ್ರು ಮಾಡಲೂಬೋದು ಇಷ್ಟರ ಹೊರತಾಗಿ ಕೂಡ ಮಾನ್ಯ ಸಚಿವರಿಗೆ ಯಾವುದಾದರೂ ಭಿನ್ನಾಭಿಪ್ರಾಯಗಳು ಇದ್ದರೆ ಯಾವುದಾದರೂ ನಮ್ಮ ನಾಯಕರ ನಿರ್ಧಾರದಲ್ಲಿ ಅವರೇ ಭಾಳ ಹಿರಿಯರಿದ್ದಾರೆ ಮತ್ತು ಹೆಚ್ಚು ಕಡಿಮೆ ಸಮಕಾಲೀನರು ಇದ್ದಾರೆ ಒಂದೇ ಜಿಲ್ಲೆಯವರಾಗಿದ್ದಾರೆ ಐದೇ ನಿಮಿಷದಲ್ಲಿ ಕುಳಿತುಕೊಂಡು ಇದನ್ನು ಮಾತುಕತೆ ಮೂಲಕ ಚರ್ಚೆ ಮೂಲಕ ಬಗೆಹರಿಸ್ಬೋದಿತ್ತು ಅಂತ ಅನಿಸುತ್ತೆ ಈ ಒಂದು ಸ್ಥಿತಿ ನಿರ್ಮಾಣ ಮಾಡಿರೋದ್ರಿಂದ ಸರ್ಕಾರ ಖಂಡಿತವಾಗಿಯೂ ಕೂಡ ಮುಜುಗರ ಇದೆ ಪಕ್ಷಕ್ಕೂ ಕೂಡ ಮುಜುಗರ ಆಗ್ತದೆ ವೈಯಕ್ತಿಕವಾಗಿ ಮಾನ್ಯ ಈಶ್ವರಪ್ಪನವ್ರಿಗೂ ಕೂಡ ಇದು ಮುಜುಗರ ತರುವಂಥದ್ದೇ ಹಾಗಾಗಿ ಇದನ್ನು ಅವಾಯ್ಡ್ ಮಾಡ್ಬೋದಿತ್ತು ಅಂತ ನನ್ನ ಅನಿಸಿಕೆ ಬಹುಶಃ ಅವರು ಬಂದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ಚರ್ಚೆ ಮಾಡ್ತಾರೆ ಅಂತ ಒಂದು ಹೇಳಿಕೆಯನ್ನು ಕೂಡ ನೋಡಿದ್ದೀನಿ ಬಹುಶಃ ಅವರಿಬ್ಬರು ಕೂಡ ಅತ್ಯಂತ ಹಳೆಯ ಸ್ನೇಹಿತರಿದ್ದಾರೆ ಬಹುಶಃ ಅವರು ಮಾತುಕತೆ ಮೂಲಕ ಇದನ್ನೆಲ್ಲ ಕೂಡ ಬಗೆಹರಿಸ್ತಾರೆ ಒಟ್ಟಾರೆಯಾಗಿ ಮಾನ್ಯ ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ಬಿಜೆಪಿಯ ನಾಯಕತ್ವದಲ್ಲಿ ಅತ್ಯುತ್ತಮವಾದಂಥ ಸರ್ಕಾರ ಜನಪರ ಆಡಳಿತ ಕೊಡುವಂತಹ ಕಡೆ ನಾವು ಹೆಚ್ಚು ಲಕ್ಷ್ಯ ಕೊಡಬೇಕೇ ಹೊರತು ಇಂಥ ಸಣ್ಣ ಸಣ್ಣ ಗೊಂದಲಗಳು ಇಂಥ ಗೊಂದಲಗಳನ್ನು ಮಾಡಿಕೊಳ್ಳದೇ ಇದ್ದರೆ ಒಳ್ಳೆಯದಾಗ್ತದೆ ಆಡಳಿತ ಯಂತ್ರಕ್ಕೆ ಕೂಡ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕೂಡ ಅವರು ಸರಿಯಾದಂಥ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ ಇದರಿಂದ ಹಿನ್ನಡೆ ಆಗ್ತದೆ ಆಡಳಿತಕ್ಕೆ ಹಾಗಾಗಿ ಇಂಥದ್ದನ್ನು ನಾವೆಲ್ಲ ಕೂಡ ಸ್ವಲ್ಪ ಭಾಳ ಗಂಭೀರವಾಗಿ ನಾವು ವಿಚಾರ ಮಾಡಿನೇ ಇಂಥದಕ್ಕೆ ಕೈ ಹಾಕಬೇಕಾಗ್ತದೆ ಯಾವುದೇ ವಿಚಾರ ಇದ್ದರೂ ಕೂಡ ಪ್ರತಿಯೊಬ್ಬರೂ ಸರ್ವ ಸ್ವತಂತ್ರರಿದ್ದಾರೆ ಹೈಕಮಾಂಡ್ ಇದೆ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಇವತ್ತು ನಮ್ಮ ಇಲಾಖೆಯಲ್ಲೂ ಅಷ್ಟೇ ಯಾವುದಾದ್ರೂ ವಿಷಯ ಇದ್ದರೆ ನಾನು ನೇರವಾಗಿ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೇನೆ ಅವ್ರ ಬಳಿನೇ ಚರ್ಚೆ ಮಾಡ್ತೀನಿ ಹಾಗಾಗಿ ಚರ್ಚೆ ಮಾಡಲಿಕ್ಕೆ ಸೂಕ್ತ ವೇದಿಕೆಗಳು ಕೂಡ ಇದ್ದಾವೆ ನಮಗೆಲ್ಲ ಕೂಡ ಬಹಿರಂಗ ಮಾಡಿ ನಾವು ಮಾಡಿದಾಗ ನಮ್ಮನ್ನು ನಾವೇ ವೀಕ್ ಮಾಡ್ಕೊಂಡಂಗೆ ಆಗ್ತದೆ 60ಕ್ಕೂ ಹೆಚ್ಚು ಜನ ಶಾಸಕರು ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರಗಳಿಗೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಎರಡು ಬಾರಿ ಭೇಟಿ ಮಾಡಿದ್ವಿ ಕಾವೇರಿಯಲ್ಲಿ 40 ಜನ ಕೃಷ್ಣಾದಲ್ಲಿ 60 ಜನ ಭೇಟಿ ಮಾಡಿ ತಕ್ಷಣ ಅನುದಾನವನ್ನು ಬಿಡುಗಡೆ ಮಾಡಬೇಕು ವಿನಂತಿಯ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಮ್ಮ ಕ್ಷೇತ್ರಗಳಿಗೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಒಳಗೊಂಡ ಕ್ಷೇತ್ರಗಳಿಗೆ
ಅನುದಾನವನ್ನು ಬಿಡುಗಡೆ ಮಾಡಿದರು. ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಹಿರಿಯರು ತಡೆ ಹಿಡಿದರು ಇದನ್ನು. ವರ್ಷ ಚುನಾವಣೆ ಇದೆ, ಈಶ್ವರಪ್ಪ ಅರ್ಥ ಮಾಡ್ಕೋಬೇಕು. ಭಾಳ ಪ್ರಮುಖವಾದ ಖಾತೆಯನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಯಡಿಯೂರಪ್ಪನವರು ಜವಾಬ್ದಾರಿಯನ್ನ ವಹಿಸಿದ್ದಾರೆ. ಆಡಳಿತ ಪಕ್ಷದ ಸಚಿವರು ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಲ್ಲ ಅಂತ ಅಂದ ಅರ್ಥ ಅದು. ನಾನು ನಿಮಗೆ ಕೇಳ್ತೀವಿ ಈಶ್ವರಪ್ಪನವರೇ, ನೀವು ಹಿರಿಯರು, ನೀವು ರಾಜ್ಯಪಾಲರು ಹೋಗಿ ಮುಖ್ಯಮಂತ್ರಿಗಳ ಮೇಲೆ ದೂರು ಕೊಡ್ತೀರಂದರೆ ಇದೆಷ್ಟರ ಮಟ್ಟ ಸರಿ? ಪಕ್ಷ ತತ್ವ ಸಿದ್ಧಾಂತ ಇದೆ ಹೇಳ್ತಾ ನಾವು ಹಿರಿಯರು ಸಂಘಟನೆ ಬಂದಿದ್ದು ಹೇಳ್ತೀರಿ, ಆದರೆ ಪದೇ ಪದೇ ಸರ್ಕಾರ ವಿರುದ್ಧ ಬಿ ಜೆ ಪಿ ವಿರುದ್ಧ ಮುಜುಗರ ತರ್ತಕ್ಕಂಥ ಹೇಳಿಕೆಯನ್ನು ತಾವು ಮಾಡ್ತಾಯಿದ್ದೀರಿ. ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ರಾಯಣ್ಣ ಬ್ರಿಗೇಡ್ ಕಟ್ಟಿ ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ರಿ. ಅಂದು 104 ಸ್ಥಾನ ಬಂದು ಬಹುಶಃ ಬ್ರಿಗೇಡ್ ಕಡ್ತಾ ಇದ್ದರೆ 130 ಜನ ಸಮೀಕ್ಷೆ ಹೇಳ್ತಿದ್ರು, ವರದಿ ಇತ್ತು, 145 ಜನ ಶಾಸಕರು ಆಯ್ಕೆ ಆಗ್ತಿದ್ರು. ಅಂದು ಯಡಿಯೂರಪ್ಪನವ್ರ ವಿರುದ್ಧ ವಿನಾಕಾರಣ ಬಹಿರಂಗವಾಗಿ ಹೇಳಿಕೆ ಕೊಟ್ಟರೆ, ಪಕ್ಷದ ವಿರುದ್ಧ ಬೇರೆಯವರು ಹೇಳಿಕೆ ಕೊಟ್ಟರೆ ಅದನ್ನು ಟೀಕೆ ಮಾಡ್ತೀರಿ, ಸಂಘಟನೆ ವಿರುದ್ಧ ಮಾತಾಡ್ತೀರಿ ಅಂತ ಹೇಳ್ತೀರಿ. ನೀವೇ ಮಾತಾಡಿದ್ರೆ ಮತ್ತು ಯಾರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಬೇಕು? ದೇಶದ ಇತಿಹಾಸದಲ್ಲಿ ಮುಖ್ಯಮಂತ್ರಿ ಮೇಲೆ ಒಬ್ಬ ಸಚಿವರು ದೂರು ಕೊಡೋದು ಇದು ಮೊದಲನೇ ಬಾರಿ. ಇದು ಅಕ್ಷಮ್ಯ ಅಪರಾಧ ಅಂತೇಳಿ ನಾವೆಲ್ಲ ಶಾಸಕರು ಖಂಡಿಸ್ತೀವಿ. ನಾವೆಲ್ಲ ಶಾಸಕರ ಸಭೆ ಕರೆದು ಅರುಣ್ ಸಿಂಗ್ರವರಿಗೆ ಮತ್ತು ರಾಜ್ಯದ ಅಧ್ಯಕ್ಷರಿಗೆ, ನಡ್ಡಾರವರಿಗೆ, ಅಮಿತ್ ಶಾ ಅವರಿಗೆ, ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ನೋಡಿ, ನಮ್ಮ ಹತ್ರ ದಾಖಲೆ ಇದೆ. ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಯಾರ್ಯಾರಿಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ನಮ್ಮ ಹತ್ರ ಮಾಹಿತಿ ಇಲ್ವಾ? ಬೇಕಾಬಿಟ್ಟು ಅನುದಾನ ಬಿಡುಗಡೆ ಮಾಡಿದ್ರು ಜಿಲ್ಲಾ ಪಂಚಾಯತಿ ಸದಸ್ಯ ಯಾರ್ಯಾರಿಗೆ? ಕಾಂಗ್ರೆಸ್ನವರಿಗೆ. ಆದರೆ ಅದು ನೀವು ಮಾಡಿ ಸರಿನಾ? ಇಲ್ಲಿ ತಾರತಮ್ಯ ಆಗುತ್ತೆ, ಶಾಸಕರಿಗೆ ಅನುದಾನ ಸಿಗಲ್ಲ. ಅದಕ್ಕೋಸ್ಕರ ನಾವು ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಬೇಕಾಬಿಟ್ಟು ಅನುದಾನವನ್ನು ಈ ಹಿಂದೆ ಅತಿವೃಷ್ಟಿಯಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಂಥ ಅನುದಾನವನ್ನು ಬೇಕಾಬಿಟ್ಟು ಬಿಡುಗಡೆ ಮಾಡಿದರೆ ಇದನ್ನು ತಡೆಹಿಡಿಬೇಕಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ, ಮುಖ್ಯಮಂತ್ರಿಗಳೇನು ಪಾಪ ಇಲ್ಲಿ ಅವ್ರು ಏನೂ ತಪ್ಪಿಲ್ಲ, ಅವರೇನು ಅಪರಾಧ ಮಾಡಿಲ್ಲ, ಮುಖ್ಯಮಂತ್ರಿಗಳು ಹಣಕ್ಕೆ ಅನುದಾನ ಮಾರಾಟ ಮಾಡಿದಾರ, ಇಲ್ಲೇನು ಆರೋಪ ಏನು ಇದೆ ತಪ್ಪಾಗಿದೆ? ನಾವು ಶಾಸಕರು ವಿನಂತಿ ಮಾಡಿದ್ವಿ, ಆ ವಿನಂತಿಯ ಮೇರೆಗೆ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಿದರೆ ಇದನ್ನು ನೀವು ರಾಜ್ಯಪಾಲರಿಗೆ ದೂರು ಕೊಡ್ತೀರಂದರೆ ನಾವು ಖಂಡಿಸ್ತೀವಿ. ಇದು ಅಕ್ಷಮ್ಯ ಅಪರಾಧ, ಇದು ಸರಿಯಲ್ಲ ಅಂತೇಳಿ ನಾವೆಲ್ಲ ಶಾಸಕರು ಒಕ್ಕೊಲ್ಲಿ ಕಳಿಸ್ತೀವಿ. ಈಶ್ವರಪ್ಪನವರು ನಮ್ಮ ಪಕ್ಷದಲ್ಲಿ ಹಿರಿಯ ಸಚಿವರು, ನಾವೆಲ್ಲ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹಣವನ್ನು ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದರ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಆಡಳಿತ ಪಕ್ಷದ ಶಾಸಕರು ಮತ್ತು ಕಾಂಗ್ರೆಸ್ಸು ಜೆ ಡಿ ಎಸ್ಸಿನ ಶಾಸಕರುಗಳಿಗೂ ಸಹ ಆರ್ಥಿಕ ಇಲಾಖೆಯಿಂದ ಹಣವನ್ನು ಬಿಡುಗಡೆ ಮಾಡಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದರು. ಒಬ್ಬ ಮುಖ್ಯಮಂತ್ರಿಯಾಗಿ ಅವರ ಅಧಿಕಾರವನ್ನು ಅವರು ಚಲಾಯಿಸಿದ್ದಾರೆ. ಹಾಗೇನಾರು ಮನಸ್ಸಿಗೆ ಈಶ್ವರಪ್ಪನ ನೋವಾಗಿದ್ದರೆ ಅವರು ಬಂದು ಮುಖ್ಯಮಂತ್ರಿಗಳ ಜೊತೆ ಕೂತು ಪರಸ್ಪರ ಅವರು ಚರ್ಚೆ ಮಾಡಿ ಅದನ್ನು ಸರಿಪಡಿಸ್ಕೊಳ್ಬೇಕಾಗಿತ್ತು. ಅದನ್ನು ಬಿಟ್ಟು ಅವರು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಸರಿ? ಭಾರತ ದೇಶದ ಇತಿಹಾಸದಲ್ಲಿ ಈ ಸಂಯುಕ್ತ ವ್ಯವಸ್ಥೆಯಲ್ಲಿ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ಒಬ್ಬ ಕ್ಯಾಬಿನೆಟ್ ಸಚಿವರು ಈ ರೀತಿ ಆಪಾದನೆ ಮಾಡಿರತಕ್ಕಂಥದ್ದು ದೇಶದ ಇತಿಹಾಸದಲ್ಲೇ ಇದೇ ಮೊದಲು. ಈಗಲೂ ನಾವು ಅವರಿಗೆ ವಿನಂತಿಯನ್ನು ಮಾಡ್ತೇನೆ, ಪರಸ್ಪರ ಮುಖ್ಯಮಂತ್ರಿಗಳ ಜೊತೆ ಕೂತು ಚರ್ಚೆ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಗ್ರಾಮೀಣಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಈಶ್ವರಪ್ಪನವರು ನಿನ್ನೆ ದಿವಸ ರಾಜ್ಯಪಾಲರಿಗೆ ಮನವಿ ಅಂತ ಕೊಟ್ಟಂಥ ಸಂದರ್ಭದೊಳಗೆ ನಾನು ಬೆಳಗಾವಿ ಜಿಲ್ಲೆ ರಾಮದುರ್ ತಾಲೂಕಿನ ಶಾಸಕ. 2019-20 ಸಾಕಷ್ಟು ಫ್ಲಡ್ ಮಲಪ್ರಭಾ ಫ್ಲಡ್ ಬಂದಂಥ ಸಂದರ್ಭದೊಳಗೆ ಸನ್ಮಾನ್ಯ ಈಶ್ವರಪ್ಪನವರು 4 ಕೋಟಿ ಕಡೆ 19 ಕೊಟ್ಟಿದ್ದರು. ಅದು ಯಾವುದಕ್ಕೂ ಸಾಲೋದ್ರಂತ ತೆಗಿಸಿ 50 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ವಿ. ಸರ್ ಮುಖ್ಯಮಂತ್ರಿಗೆ ಮನವಿ ಮಾಡಿದಾಗ ಈ ಸಲ 10 ಕೋಟಿ ಕೊಟ್ಟಾರ, ನಾನು 50 ಕೋಟಿ ಕೇಳಿದರೂ 10 ಕೋಟಿ ಕೊಟ್ಟಾರ.
ಅಂತ ಸಂದರ್ಭದಲ್ಲಿ ಇವತ್ತು ಮಲಪ್ರಭಾ ನದಿ ಇರಬಹುದು ಕೃಷ್ಣಾ ನದಿ ಇರಬಹುದು ಅನೇಕ ರಾಜ್ಯದಲ್ಲಿ ನದಿಗಳು ಇರತಕ್ಕಂತ ಪ್ರಭಾವ ಬಂದಂತ ಸಂದರ್ಭದಲ್ಲಿ ಇವತ್ತು ಗ್ರಾಮೀಣಾಭಿವೃದ್ಧಿ ರೋಡ್ಗಳು ಮಾಡ್ಲಿಕ್ಕೆ ಇವತ್ತು ಮುಖ್ಯಮಂತ್ರಿಗಳು ನನಗೆ 10 ಕೋಟಿ ಕೊಟ್ಟರೆ ಇನ್ನೂ ಬೇರೆ ಬೇರೆ ಎಲ್ಲ ಪಕ್ಷದ ಶಾಸಕರಿಗೂ ಕೊಟ್ಟರೆ ಆ ಸಂದರ್ಭದಲ್ಲಿ ದಯವಿಟ್ಟು ನಾನು ಈಶ್ವರಪ್ಪನ ವಿನಂತಿ ಏನು ಕೇಳ್ತಂತಂದ್ರೆ ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಬಗ್ಗೆ ಹರಿಸಿಕೊಂಡು ಶೀಘ್ರದಲ್ಲಿ ರೋಡ್ಗಳು ಕಾರ್ಯಾರಂಭ ಮಾಡಬೇಕಂತ ಒಂದು ವಿನಂತಿ ಐತಿ ಅದಕ್ಕೆ ಅದಕ್ಕೆ ಮುಖ್ಯಮಂತ್ರಿಗಳು ವಿಶೇಷವಾಗಿ ನಾನು 50 ಕೋಟಿ ಕೇಳಿದಾಗ ನನಗೆ 10 ಕೋಟಿ ಕೊಟ್ಟರೆ ಕಳೆದ 4 ಕೋಟಿ ಕೊಟ್ಟಿದ್ದೆ ಈಶ್ವರಪ್ಪನ 4 ಕೋಟಿ ಕೊಟ್ಟಿದ್ದೆ ಅದಕ್ಕೂ ಸರಿಯಲ್ಲ 19 ಮತ್ತು 22 ಮಲಪ್ರಭಾ ಪ್ರಭಾವ ಅನ್ನೋ ಸಂದರ್ಭದೊಳಗೆ ಇನ್ನೂ ನಾ ಮುಖ್ಯಮಂತ್ರಿ ಮತ್ತು ಈಶ್ವರಪ್ಪನ ಹೆಚ್ಚಿನ ಅನುದಾನ ಕೊಡ್ಲಿಕ್ಕೆ ನಾನು ಪ್ರಾಮಾಣಿಕ ಭಾರತೀಯ ಜನತಾ ಪಕ್ಷದಲ್ಲಿ ಹಿರಿಯ ಬಿದ್ದಂತವರು ಯಾವುದೇ ವಿಷಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ಚರ್ಚೆ ಇದೆ ಒಟ್ಟಿನಲ್ಲಿ ನಾವು ಎಲ್ಲರೂ ವಿನಂತಿಯನ್ನು ಮಾಡ್ಕೋತಾ ಇದ್ದೇವೆ ಭಾರತೀಯ ಜನತಾ ಪಕ್ಷದ ಆಂತರಿಕ ವಿಷಯ ವಿರೋಧಿ ಪಕ್ಷಗಳಿಗೆ ಆಹಾರ ಆಗಬಾರದು ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀವಿ ಕಾಂಗ್ರೆಸ್ನ ವಿರೋಧಿ ಪಕ್ಷದಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಲವಾರು ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ ನಾವು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪಜಿಯವರು ಎಲ್ಲ ಪಕ್ಷಗಳಿಗೆ ಪಕ್ಷಾತೀತವಾಗಿ ಕಾಂಗ್ರೆಸ್ ಇರಬಹುದು ಜೆಡಿಎಸ್ ಇರಬಹುದು ಬಿಜೆಪಿ ಅವರಿಗೆ ಹಣವನ್ನು ಕೊಟ್ಟಿದ್ದಾರೆ ಎಲ್ಲಿ ಕೆಲಸ ಕಡಿಮೆ ಆಗಿದೋ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಿರಬಹುದು ಯಾವುದೇ ವಿಷಯದಲ್ಲಿ ಭಾರತೀಯ ಜನತಾ ಪಕ್ಷದ ಹಿತದೃಷ್ಟಿಯಿಂದ ನಾವು ಸನ್ಮಾನ್ಯ ಯಡಿಯೂರಪ್ಪಜಿಯವರ ಜೊತೆಗೆ ಇರುವುದು ಜೊತೆಗೆ ಸನ್ಮಾನ್ಯ ಈಶ್ವರಪ್ಪನವರಿಗೆ ಅತ್ಯಂತ ಕಳಕಳಿಯಿಂದ ವಿನಂತಿಯನ್ನು ಮಾಡಿಕೊಳ್ತೇವೆ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ನಮಗೆ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅವರಿಗೆ ಏನು ಬೇಕೋ ಅದೆಲ್ಲ ಮಾಡ್ಕೊಂಡಿದ್ದಾರೆ ಈಗ ತಾವು ಮುಖ್ಯಮಂತ್ರಿಗಳಾಗಿದ್ದೀರಿ ನಮಗೆ ಅಲ್ಲಿ ಆಗಿರತಕ್ಕಂಥ ತಾರತಮ್ಯವನ್ನು ಸರಿಪಡಿಸಿ ನಮಗೆ ನೀವು ಅನುದಾನವನ್ನು ಕೊಡಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರನ್ನ ನಾವು ಕೇಳ್ಕೊಂಡಿವಿ ಆವಾಗಲೂ ಕೂಡ ಎಲ್ಲ ಶಾಸಕರಿಗೆ ನಮಗೆ ದುಡ್ಡು ಕೊಟ್ಟಿದ್ರು 25 ಕೋಟಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೊಟ್ಟರು ಹಿಂದೆ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದೆ ಒಂದೊಂದು ಕ್ಷೇತ್ರಕ್ಕೆ 50 ಕೋಟಿ 100 ಕೋಟಿ ಅವ್ರಿಗೆ ಯಾರು ಬೇಕು ಎಲ್ಲ ಮಾಡ್ಕೊಂಡಿದ್ರು ಆವಾಗಲೂ ಕೂಡ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದನೂ ಕೂಡ ದುಡ್ಡು ಕೊಟ್ಟಿದ್ದಾರೆ ಆವಾಗಲೂ ಕೂಡ ಈ ನಮ್ಮ ಏನು ನಮ್ಮ ಪಟ್ಟಣ ಪ್ರದೇಶಕ್ಕೆ ನಗರಾಭಿವೃದ್ಧಿ ಇಲಾಖೆಯಿಂದನೂ ಕೊಟ್ಟಿದ್ದಾರೆ ಆವಾಗಲೂ ಕೂಡ ನಮ್ಮ ಏನು ಪಿ ಡಬ್ಲ್ಯೂ ಇಲಾಖೆಯಿಂದನೂ ಕೊಟ್ಟಿದ್ದಾರೆ ಎಲ್ಲಿ ಸುಮಾರು 8,000 ಕೋಟಿ ರೂಪಾಯಿಗಳನ್ನು ಶಾಸಕರು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಯಾವ್ಯಾವ ಇಲಾಖೆಯಲ್ಲಿ ಕೆಲಸಗಳು ಅರ್ಜೆಂಟಾಗಿ ಆಗಬೇಕಾಗಿದೆ ಅನ್ನೋದನ್ನು ನಾವು ಬೇಡಿಕೆ ಕೊಟ್ಟಿದ್ವಿ ಅದ್ರ ಪ್ರಕಾರ ನೇರವಾಗೇ ಕೊಟ್ಟರು ಆವಾಗಲೂ ಮುಖ್ಯಮಂತ್ರಿಗಳು ಅವಾಗಿಲ್ಲದೇ ಇರತಕ್ಕಂಥ ಸಮಸ್ಯೆ ಈಗ ಯಾಕೆ ಬರ್ತಾ ಇದೆ ಇವಾಗ ನಾವೆಲ್ಲರೂ ಕೂಡ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಯಾಕೆ ಹಣ ಕೇಳಿದೀವಿ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂದರೆ ಇವತ್ತು ಪ್ರತಿ ಊರಲ್ಲಿ ಹೋಗ್ರಿ ರೈತರು ರಸ್ತೆಗಳು ಮಾಡಬೇಕು ಅಂತ ಬರ್ತಾರೆ ವಿಶೇಷವಾಗಿ ಈ ಬಾರಿ ಮಳೆಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ಕಡೆಗೆ ರೈತರ ಹೊಲಗಳಿಗೆ ಹೋಗೋದಕ್ಕೆ ರಸ್ತೆಗಳಿಲ್ಲ ಅಂತಕ್ಕಂಥದ್ದು ನಾವು ಅನೇಕ ಬಾರಿ ಸನ್ಮಾನ್ಯ ಈಶ್ವರಪ್ಪರವ್ರನ್ನು ಕೂಡ ಭೇಟಿಯಾಗಿ ನಾವು ಸರ್ ನಮಗೆ ಅನುದಾನ ಜಾಸ್ತಿ ಬೇಕಾಗ್ತದೆ ಅಂತ ಹೇಳಿದಾಗ ಅವರು ಹೇಳ್ತಾ ಇದ್ದರು ನೋಡಿ ಮುಖ್ಯಮಂತ್ರಿಗಳನ್ನ ನೀವೆಲ್ಲರೂ ಕೂಡ ಭೇಟಿಯಾಗಿ ನಿಮಗೆ ಏನು ಅನುದಾನ ಹೆಚ್ಚಿಗೆ ಬೇಕಾಗಿದ್ದರೆ ಮುಖ್ಯಮಂತ್ರಿಗಳ ಹತ್ರ ಹೇಳಿ ನೀವು ಬಿಡುಗಡೆ ಮಾಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು ಆ ಸಂದರ್ಭದಲ್ಲಿ ನಾವೆಲ್ಲ ಹೋದಾಗ ಅನೇಕ ಬಾರಿ ಮುಖ್ಯಮಂತ್ರಿಗಳನ್ನು ನಾವು ಇಂಡಿವಿಜುವಲಾಗಿ ಭೇಟಿಯಾಗಿರ್ಬೋದು ಅಥವಾ 8 ಜನ ಶಾಸಕರು ಜೊತೆಯಲ್ಲಿ ಭೇಟಿಯಾಗಿರ್ಬೋದು ಭೇಟಿಯಾದ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ದೇನಪ್ಪ ಅಂದರೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರಸ್ತೆಗಳನ್ನು ನಾವು ಸುಧಾರಣೆ ಮಾಡಬೇಕಾಗಿದೆ ಅದಕ್ಕೆ ತಾವು ಅನುದಾನ ಕೊಡಬೇಕು ಅಂಥೇಳಿ ನಾವು ಕೇಳಿದ್ವಿ ಈಗ ಅದನ್ನು ಇವತ್ತು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇಲ್ವಾ ಶಾಸಕರುಗಳಿಗೆ ಅನುದಾನ ಕೊಡೋದಕ್ಕೆ ಅವರಿಗೆ ಪರಮಾಧಿಕಾರ ಇಲ್ವಾ ಹಾಗಿದ್ರೆ ಮಂತ್ರಿಗಳು ಯಾರಂಡ್ರೆ ಬರ್ತಾರೆ ಮುಖ್ಯಮಂತ್ರಿಗಳು ಅಂಡ್ರೆ ತಾನೇ ಬರೋದು ಹೀಗಾಗಿ ನನಗನ್ನಿಸ್ತದೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಶಾಸಕರಿಗೆ ನೆರವಿಗೆ ಬಂದಿರತಕ್ಕಂಥದ್ರಲ್ಲಿ ಯಾವುದೇ ತಪ್ಪು ಸನ್ಮಾನ್ಯ ಸಚಿವರನ್ನ ಹಲವಾರು ಬಾರಿ ನಾವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ರಸ್ತೆ ಭಾಳ ಹಾಳಾಗಿದ್ದವು ಇವತ್ತು ಸುಮಾರು 150 ಕಿಲೋಮೀಟ್ರ್ ನನ್ನ ಕ್ಷೇತ್ರದಲ್ಲಿ ರಸ್ತೆ ಹಾಳಾಗಿದೆ ನೀವು ಅನುದಾನವನ್ನು ಕೊಡಬೇಕಂತ ಸಂದರ್ಭದಲ್ಲಿ ಹಲವಾರು ಬಾರಿ ಪತ್ರ ಕೊಟ್ಟರು ಕೂಡ ಇಲ್ಲಪ್ಪ ನನ್ನ ಹತ್ರ ದುಡ್ಡಿಲ್ಲ ನೀವು ಮುಖ್ಯಮಂತ್ರಿ ಕೇಳು ಮುಖ್ಯಮಂತ್ರಿ ಕೇಳಂದ್ರು ಆಯಿತು ಹಂಗಂದ್ರೆ ನಾವು ಮುಖ್ಯಮಂತ್ರಿಗಳನ್ನ ಕೇಳೋಣಂತಂದು ಹೇಳಿ ವಿಶೇಷವಾಗಿ ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾದಾಗ ಎಲ್ಲ ಶಾಸಕರು ಕೂಡ ನಾವು ಏನು ನಾವಿನ್ನೂ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಬರೀ ಪತ್ರವನ್ನು ಕೊಟ್ಟಾಗ ಈ ರಾಜ್ಯದ ಘನಯುತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪಜಿಯವರು ನಮ್ಮ ಕ್ಷೇತ್ರಕ್ಕೆ ರಸ್ತೆ ಅಭಿವೃದ್ಧಿಗಾಗಿ ವಿಶೇಷವಾಗಿ
ಅನುದಾನವನ್ನು ನಮಗೆ ಗ್ರಾಮೀಣದ ಅಭಿವೃದ್ಧಿ ಇಲಾಖೆಯಿಂದ ಕೊಟ್ಟರೋ ಬಿಟ್ಟರೋ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ ಅಂತ ಹೇಳಿ ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ರು ಅಂತ ಕೂಡ ನಾವು ಭಾವಿಸಿದ್ದೇವೆ ಅವರು ಆ ಇಲಾಖೆಯಿಂದ ಕೊಟ್ಟರಂತ ನಾವು ಕೂಡ ಹೇಳಕ್ಕೆ ಹೋಗಿಲ್ಲ ಮುಖ್ಯಮಂತ್ರಿಗಳ ಅನುದಾನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅಂತ ನಾವು ತಿಳ್ಕೊಂಡು ಈಗಾಗಲೇ ನಾವು ಕ್ರಿಯೋಜನೆಯನ್ನು ಮಾಡಿದ್ದೇವೆ ನಾವೆಲ್ಲ 60 ಜನ ಶಾಸಕರು ಕೂಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ವಿ ಗ್ರಾಮೀಣ ರಸ್ತೆಗಳು ಹಾಳಾಗಿದ್ದಾವೆ ಆದಷ್ಟು ಬೇಗನೆ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನುವಂತ ಮನವಿಯನ್ನು ಸುಮಾರು 60 ಶಾಸಕರು ಹೇಳಿದಾಗ ಎಲ್ಲ ಶಾಸಕರು ಒಂದು ಮನವಿಗೆ ಸ್ಪಂದನೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಜೊತೆಗೆ ಸನ್ಮಾನ್ಯ ಸಚಿವರಾದಂತ ಈಶ್ವರಪ್ಪನವರು ನಮಗೆಲ್ಲರಿಗೂ ಹಿರಿಯ ಸಚಿವರವರು ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟೋದ್ರಲ್ಲೂ ಸಹಿತ ಅವ್ರದ್ದು ಸಹಿತ ವಿಶೇಷ ಪಾತ್ರ ಇದೆ ಆದರೆ ಸನ್ಮಾನ್ಯ ಈಶ್ವರಪ್ಪರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ನಿಮಗೇನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಹೋಗಿ ಮಾತನಾಡಿ ಸಮಸ್ಯೆಗಳನ್ನು ಬಗೆಹರಿಸುವುದ್ರ ಜೊತೆಗೆ ಈ ಪ್ರತಿಯೊಬ್ಬ ಶಾಸಕರು ಹಣವನ್ನು ಬಿಡುಗಡೆ ಮಾಡುವಂಥ ಕಾರ್ಯವನ್ನು ಮಾಡಿ